ಹಾಯ್ ಹಲೋ, ನಮಸ್ಕಾರ. ನೀವು ನೋಡ್ತಿರ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಮ್ಯಾಚ್ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಿದ್ದೀನಿ. ಈ ಮ್ಯಾಚ್ ಬಂದು 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 1:30 ಟಾಸ್ ಆಗುತ್ತೆ. ಇನ್ನು ಈ ಮ್ಯಾಚ್ನಲ್ಲಿ ನೋಡಿದ್ರೆ ಪ್ಲೇಯಿಂಗ್ 11 ಮತ್ತು ಮ್ಯಾಚ್ ಬಗ್ಗೆ ಹೇಳೋದಾದರೆ ಯಾವ ಥರ ಪಿಚ್ ಇದೆ ಅಂತ ತಿಳಿಸ್ಕೊಡ್ತಾ ಬರ್ತೀನಿ. ಈ ಮ್ಯಾಚಲ್ಲಿ ನೋಡಿದ್ರೆ ಇದು 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಟಾಸ್ 1:30 ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಮ್ಯಾಚು ಬಂದು ಪುಣೆಯಲ್ಲಿ ನಡೆಯುತ್ತೆ. ಇದು ಇನ್ನು ಸ್ಕ್ವಾಡ್ ಕಡೆ ನೋಡಿದ್ರೆ ಸ್ಕ್ವಾಡ್ನಲ್ಲಿ ಚೇಂಜಸ್ ಆಗುವಂಥ ಲಕ್ಷಣಗಳು ತೀರ ಕಡಿಮೆ ಇದ್ದರೂ ಆದರೆ ಒಂದೆರಡು ಚೇಂಜಸ್ ಕೂಡ ಆಗ್ಬೋದು ಅಂತಲೇ ಹೇಳ್ಬೋದು. ಇನ್ನು ಶುಭ್ಮನ್ ಗಿಲ್ ಆಡುವಂಥ ಎಲ್ಲ ಲಕ್ಷಣಗಳು ಇದೆ ಅಂತಲೇ ಹೇಳ್ಬೋದು. ಇನ್ನು ಶುಭ್ಮನ್ ಗಿಲ್ ಅವರು ಸ್ಟಾರ್ಟ್ ಮಾಡಿದ್ರೆ ಇಶಾನ್ ಕಿಶನ್ ಅವರು ಪಟೇಲ್ ಅಥವಾ ಅಕ್ಷರ್ ಪಟೇಲ್ಗೆ ಬರುವಂಥ ಎಲ್ಲ ಚಾನ್ಸಸ್ ಕೂಡ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಇನ್ನು ಅಶ್ವಿನ್ ಕೂಡ ಜಾಗದಲ್ಲಿ ಕಾಯ್ತಾ ಇದ್ದಾರೆ. ಇನ್ನು ಅಶ್ವಿನ್ ಅವರು ಆಡ್ತಾರೆ ಅಥವಾ ಶಾರ್ದೂಲ್ ಠಾಕೂರ್ ಅವರು ಆಡ್ತಾರೆ ಅಂತ ಕಾದ್ಮೇಲೆ ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಬಾಂಗ್ಲಾದೇಶ್ ವಿರುದ್ಧ ಆಗಿರೋದ್ರಿಂದ ಅಶ್ವಿನ್ ಅವರು ಆಡುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ ಅಂತಲೇ ಹೇಳ್ಬೋದು. ಆದ್ದರಿಂದ ಅಶ್ವಿನ್ ಅವರು ಆಡೇ ಆಡ್ತಾರೆ. ಇನ್ನು ಶಮಿ ಅವರು ವಾಪಸ್ ಆಗುವಂಥ ಲಕ್ಷಣಗಳು ತೀರ ಕಡಿಮೆ ಅಂತಲೇ ಹೇಳ್ಬೋದು. ಇನ್ನು ಸಿರಾಜ್ ಕೂಡ ರನ್ ಬಿಟ್ಕೊಟ್ರು, ವಿಕೆಟ್ ತೆಗೆದಿರೋದ್ರಿಂದ ಅವ್ರ ಕಡೆ ನೋಡಿದಲ್ಲಿ ಸಿರಾಜ್ ಕಡೆ ನೋಡುವಂಥ ಲಕ್ಷಣಗಳು ಕೂಡ ಇದೆ ಅಂತಲೇ ಹೇಳ್ಬೋದು. ಇನ್ನು ಎಂದಿನಂತೆ ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯ ಹೋದ ಮ್ಯಾಚಲ್ಲಿ ಶ್ರೇಯಸ್ ಅಯ್ಯರ್ ಕೂಡ ರನ್ ಗಳಿಸಿರೋದ್ರಿಂದ ಶ್ರೇಯಸ್ ಅಯ್ಯರ್ ಅವ್ರನ್ನು ಕೂಡ ಚೇಂಜ್ ಮಾಡುವಂಥ ಯಾವುದೇ ಕೂಡ ಲಕ್ಷಣಗಳು ಕೂಡ ಇರಲೇ ಇಲ್ಲ ಅಂತ ಹೇಳ್ಬೋದು. ನಾವು ಬಾಂಗ್ಲಾದೇಶ್ ಕಡೆ ನೋಡೋದಾದರೆ ಅವ್ರ ಕಡೆ ಸ್ಪಿನ್ ವಿಭಾಗ ತುಂಬ ಸ್ಟ್ರಾಂಗ್ ಆಗಿದ್ದು ಅದರ ಅವರು ಸ್ಪಿನ್ ವಿಭಾಗವನ್ನು ಉತ್ತಮ ಗೊಳಿಸ್ಕೊಂಡೇ ಬರ್ತಾರೆ ಅಂತ ಹೇಳ್ಬೋದು. ಇನ್ನು ಆದರೆ ಸ್ಪಿನ್ಗೆ ಯಾವ ಥರ ಆಡ್ತಾರೆ ಇಂಡಿಯಾದವರು ಅಂತ ಕಾದು ನೋಡಬೇಕಾಗಿದೆ. ಇನ್ನು ಈ ಮ್ಯಾಚು ನಿಮಗೆ 2 ಗಂಟೆಗೆ ಸ್ಟಾರ್ಟ್ ಆಗೋದ್ರಿಂದ ಲೈವಲ್ಲಿ ಡಿಸ್ನಿ ಪ್ಲಸ್ ಹಾಟ್ಸ್ಟಾರಲ್ಲಿ ಲೈವಲ್ಲಿ ನೋಡ್ಬೋದು. ಇನ್ನು ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ತಾ ಬನ್ನಿ.